ಆತ್ಮೀಯ ಶಿಕ್ಷಕ ಬಾಂಧವರೇ, ನಾವು ಇವತ್ತು ದೀಕ್ಷಾ ಆ್ಯಪ್ನಲ್ಲಿ ಅಥವಾ ದೀಕ್ಷಾ ಪೋರ್ಟಲ್ನಲ್ಲಿ ಯಾವ ತರಹ ಲಾಗಿನ್ ಆಗೋದು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ, ಎಸ್, ಪ್ಲೇಸ್ಟೋರ್ದಲ್ಲಿ ಹೋಗಿ ಪ್ಲೇಸ್ಟೋರ್, ಎಸ್ ನಿಮ್ಗೆ ಕಾಣ್ತಾ ಇದೆ, ಪ್ಲೇಸ್ಟೋರ್ ಪ್ಲೇಸ್ಟೋರ್ ಕಾಣ್ತಾ ಇದೆ, ಎಸ್ ಇದು ಪ್ಲೇಸ್ಟೋರ್. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಮೇಲೆ ನಿಮ್ಮ ಕಾಲ ಸರ್ಚ್ ಬಾರ್ದಲ್ಲಿ ನಾವು ಏನು ಟೈಪ್ ಮಾಡೋಣ ಅಂದರೆ ದೀಕ್ಷಾ ಅಂತ ಟೈಪ್ ಮಾಡೋಣ. ಡಿ ಐ ಕೆ ಎಸ್ ಎಚ್ ಎ ಸರ್ಚ್ ಕ್ಲಿಕ್ ಮಾಡೋಣ. ಎಸ್, ಇಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದಿದೆ. ಸೊ ನೀವು ಇನ್ಸ್ಟಾಲ್ ಆಗಿಲ್ಲ ಅಂದರೆ ಇನ್ಸ್ಟಾಲ್ ಮಾಡಿ. ಸೊ ಅದನ್ನು ಡೈರೆಕ್ಟಾಗಿ ಓಪನ್ ಮಾಡಬಹುದು. ಎಸ್, ನನ್ನಲ್ಲಿ ದೀಕ್ಷಾ ಆ್ಯಪ್ ಇದೆ ಆಲ್ರೆಡಿ. ಎಸ್, ದೀಕ್ಷಾ ಆ್ಯಪ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ನಾವು ಏನು ಮಾಡಬೇಕೆಂದರೆ ಶಿಕ್ಷಕ ಮಿತ್ರರೇ, ನಾವು ಮೊದಲಿಗೆ ಮೇಲ್ಗಡೆ ಕಾಣ್ತಾ ಇರೋದು, ಮೇಲ್ಗಡೆ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ತ್ರೀ ಲೈನ್ಸ್, ಅದರ ಮೇಲೆ ಕ್ಲಿಕ್ ಮಾಡೋಣ. ಎಸ್, ಕ್ಲಿಕ್ ಮಾಡಿದಾಗ ನೀವು ವೀಕ್ಷಿಸಬಹುದು ಶಿಕ್ಷಕ ಬಂದವರೇ. ಎಸ್, ಇಲ್ಲಿ ಏನು ಆಪ್ಷನ್ ಕಾಣ್ತಾ ಇದೆ, ಲಾಗಿನ್. ನಿಮಗೇನು ಕಾಣ್ತಾ ಇದೆ, ಲಾಗಿನ್ ಆಪ್ಷನ್ ಕಾಣ್ತಾ ಇದೆ. ಅದರ ಮೇಲೆ ನಾವು ಏನು ಮಾಡೋಣ ಅಂದರೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ವೆರಿ ಇಂಪಾರ್ಟೆಂಟ್ ಏನಂದರೆ ಶಿಕ್ಷಕ ಮಿತ್ರರೇ, ನಾವು ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್, ಇದರ ಮೇಲೆ ಕ್ಲಿಕ್ ಮಾಡೋಣ. ಎಸ್, ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಹೊಸ ಪೇಜ್ ಓಪನ್ ಆಗ್ತಾ ಇದೆ, ದೀಕ್ಷಾದ ಲಾಗಿನ್ ಪೇಜ್ ಓಪನ್ ಆಗ್ತಾ ಇದೆ. ಎಸ್, ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಸಿಲೆಕ್ಟ್ ಯುವರ್ ಸ್ಟೇಟ್ ಕಾಣ್ತಾ ಇದೆ. ಎಸ್, ಸಿಲೆಕ್ಟ್ ಯುವರ್ ಸ್ಟೇಟ್. ಸೊ ಅಲ್ಲಿ ನಾವು ಏನು ಮಾಡೋಣ ಅಂದರೆ ಟೀಚರ್ಸ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಸ್ಟೇಟ್ ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಬ್ಮಿಟ್ ಬಟನನ್ನು ಒತ್ತೋಣ. ಎಸ್, ಸಬ್ಮಿಟ್ ಬಟನ್ ಒತ್ತಿದ ನಂತರ ನಮ್ಗೆ ಏನು ಬರ್ತಾ ಇದೆ, ಎಂಟರ್ ಕೆ ಜಿ ಐ ಡಿ ನಂಬರ್. ಏನು ಬರ್ತಾ ಇದೆ, ಎಂಟರ್ ಕೆ ಜಿ ಐ ಡಿ ನಂಬರ್. ಸೊ ಸರ್ಕಾರಿ ಶಿಕ್ಷಕರು ಅಂದರೆ ಗೌರ್ಮೆಂಟ್ ಟೀಚರ್ಸ್ ಅವರು ತಮ್ಮ ಕೆ ಜಿ ಐ ಡಿ ಎಂಟ್ರಿ ಮಾಡ್ತಾ ಇದ್ದಾರೆ. ಈಗ ಏಡೆಡ್ ಶಿಕ್ಷಕರುಗಳಿಗೆ ಏನು ಮಾಡಬೇಕಂದ್ರೆ ಅಲ್ಲಿ ಅವರಿಗೆ ಒಂದು ಎಸ್ ಟಿ ಎಸ್ ಐ ಡಿ ಕೊಟ್ಟಿರ್ತಾರೆ. ಎಸ್, ಎಸ್ ಟಿ ಎಸ್ ಐ ಡಿ, ಹೌದಾ? ಈ ಉದಾಹರಣೆಗೆ ಇಲ್ಲಿ ನೀವು ನೋಡ್ಬೋದು, ಎಸ್ ಇಲ್ಲಿ ಕಾಣ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅವರಿಂದ ಬಂದಂಥ ಒಂದು ಮೆಸೇಜ್ನಲ್ಲಿ ಆಲ್ರೆಡಿ ಯೂಸರ್ ನೇಮ್ ಕೊಟ್ಟಿದ್ದಾರೆ. ಏಡೆಡ್ ಟೀಚರ್ಸ್ದು ಯೂಸರ್ ನೇಮ್ ಏನಿದೆ, T212841416, ಆಮೇಲೆ ಪಾಸ್ವರ್ಡ್ ಏನಿದೆ, TTMS2021. ಇದನ್ನು ನಾವು ಎಲ್ಲಿ ಎಂಟ್ರಿ ಮಾಡೋಣ? ಎಸ್, ಅದನ್ನು ನಾವೀಗ ದೀಕ್ಷಾ ಲಾಗಿನ್ನಲ್ಲಿ ಎಂಟ್ರಿ ಮಾಡೋಣ. ಎಸ್, ದೀಕ್ಷಾಗೆ ಹೋಗೋಣ. ಎಸ್, ಏನಿದೆ ಯೂಸರ್ ನೇಮ್ T21. ಎಸ್, ಇಲ್ಲಿ ನೀವು ವೀಕ್ಷಿಸಬಹುದು ಏನಿದೆ T212841416 T212841416. ಎಸ್, T212841416. ಓಕೆ, ಕರೆಕ್ಟ್ ಇದೆ. ನೆಕ್ಸ್ಟ್ ನಾ ಏನು ಮಾಡ್ತಾ ಇದ್ದೀನಿ, ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. ನಮ್ಗೆ ಗೊತ್ತಿದೆ ಜನರಲ್ ಪಾಸ್ವರ್ಡ್ TTMS2021. ಅದನ್ನು ಮಾಡಿದ ನಂತರ ಎಸ್, ಇಲ್ಲಿ ನಿಮ್ಗೆ ಲಾಗಿನ್ ಕಾಣ್ತಾ ಇದೆ ಕೆಳಗಡೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ವೀಕ್ಷಿಸಬಹುದು, ಎಸ್, ಇಲ್ಲೊಂದು ಮೆಸೇಜ್ ಡೈಲಾಗ್ ಬಾಕ್ಸ್ ಬರ್ತಾ ಇದೆ, ಎಸ್ ಸ್ವಾಗತ ರವೀಂದ್ರ ಬಸವಂತ್ ಮಲ್ಕಾಪುರೆ ಓಪನ್ ಆಗ್ತಾ ಇದೆ. ಈಗ ನಾವು ಎಲ್ಲಿ ಹೋಗೋಣ ಶಿಕ್ಷಕ ಮಿತ್ರರೇ? ಎಸ್, ನಿಮಗೆ ಕೆಳಗಡೆ ಕಾಣ್ತಾ ಇದೆ, ಹೌದಾ? ಎಸ್, ನಿಮ್ಗೆ ಕೆಳಗಡೆ ಕಾಣ್ತಾ ಇದೆ, ಸಾರಿ. ಎಸ್, ಇಲ್ಲಿ ನಿಮಗೆ, ಎಸ್ ಒಂದು ನಿಮಿಷ, ಓಕೆ, ಇಲ್ಲೇ ಮೂಲೆಯಲ್ಲಿದೆ. ಎಸ್, ಇಲ್ಲೇ ಮೂಲೆಯಲ್ಲಿ
ಒಂದು ಸಿಂಬಲ್ ಪರ್ಸನ್ ಸಿಂಬಲ್ ಕಾಣ್ತಾ ಇದೆ, ಪರ್ಸನ್ ಸಿಂಬಲ್ ಕಾಣ್ತಾ, ಅದಕ್ಕೆ ನಾವು ಏನಂತ ಕರಿತೀವಿ, ಪ್ರೊಫೈಲ್ ಅಂತ ಕರಿತೀವಿ. ಓಕೆನಾ? ಎಸ್. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ವೀಕ್ಷಿಸಬಹುದು, ನಿಮ್ಮ ಪ್ರೊಫೈಲ್ ಕಾಣ್ತಾ ಇದೆ, ರವೀಂದ್ರ ಬಸವಂತ್ ಮಲ್ಕಾಪುರಿ ಅಂತ ಕಾಣ್ತಾ ಇದೆ. ಹಾಗೂ ವೆರಿ ಇಂಪಾರ್ಟೆಂಟ್ ಏನಂದರೆ ಶಿಕ್ಷಕ ಮಿತ್ರರೇ, ಇಲ್ಲಿ ಒಂದು ಗ್ರೀನ್ ಟಿಕ್ ಅವಶ್ಯಕತೆ ಇದೆ. ಗ್ರೀನ್ ಟಿಕ್ ಬಂದರೆ ಅಷ್ಟೇ ಅದು ವ್ಯಾಲಿಡ್, ಇಲ್ಲವಂದರೆ ಅದು ಇನ್ವ್ಯಾಲಿಡ್. ಸೊ ಇಲ್ಲಿ ಕೆಳಗಡೆ ನೀವು ಏನು ವೀಕ್ಷಿಸಬಹುದು, ಎಸ್, ವರ್ಕಿಂಗ್ ಪ್ಲೇಸ್ ವಿ ಎಸ್ ಎಮ್ ಜಿ ಐ ಡಿ ಕೊಂಪಸ್ ಪಿ ಯು ಕಾಲೇಜ್ ಹೈಸ್ಕೂಲ್ ಸೆಷನ್, ಅಂದರೆ ನಿಮ್ಮೆಲ್ಲ ಸಾರಾಂಶ, ಆದ್ಯತೆ ಸಾರಾಂಶ, ನಿಮ್ಮದು ನಿಮ್ಮದು ಏನು ಪಾತ್ರ ಉಪಪಾತ್ರ, ಅದನ್ನು ಎಲ್ಲ ನೀವು ಇಲ್ಲಿ ವೀಕ್ಷಿಸಬಹುದು. ಎಸ್, ಆಲ್ರೆಡಿ ಎಸ್ ಆಲ್ರೆಡಿ ಅವರು ಏನು ಮಾಡಿದ್ದಾರೆ, ಕೆ ಎ ಸೆಕ್ ಒನ್ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಅದನ್ನು ನಡೀತಾ ಇದೆ, ಅವರು ಆಡ್ತಾ ಇದ್ದಾರೆ ಮೊದಲ ಮಾಡ್ಯೂಲನ್ನು. ಎಸ್, ಅದನ್ನು ಕೂಡ ನಾವು ವೀಕ್ಷಿಸಬಹುದು. ಈ ಮಾಡ್ಯೂಲ್ ಕಂಪ್ಲೀಟ್ ಆದಮೇಲೆ ನಮಗೆ ಇಲ್ಲಿ ಒಂದು ಎಸ್ ಇಲ್ಲಿ ಒಂದು ಸರ್ಟಿಫಿಕೇಟ್ ಸಿಂಬಲ್ ಬರುತ್ತೆ. ಯಾವಾಗ ಈ ಕೆ ಎ ಸೆಕ್ ಒನ್ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು, ಇಂಗ್ಲೀಷ್ದಲ್ಲಿ ಕೆ ಎ ಸೆಕ್ ಒನ್ ಕರಿಕ್ರಮ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಕಂಪ್ಲೀಟ್ ಆದ ನಂತರ ಇಲ್ಲಿ ಸರ್ಟಿಫಿಕೇಟ್ ಐಕಾನ್ ಓಪನ್ ಆಗುತ್ತೆ. ಸೊ ಇಲ್ಲಿಯವರೆಗೆ ಶಿಕ್ಷಕ ಮಿತ್ರರೇ, ಲಾಗಿನ್ ಮಾಡುವುದು ಹೇಗೆ ಅದನ್ನು ತಿಳಿಸಿಕೊಟ್ಟಿದ್ದೇನೆ. ಇದೇ ರೀತಿ ನೀವೇನು ಮಾಡಿ, ಲಾಗಿನ್ ಮಾಡಿ. ಹಾಗೂ ಏನು ಮಾಡಬೇಕು ಶಿಕ್ಷಕ ಮಿತ್ರರೇ, ಎಸ್, ನೀವೇನು ಮಾಡಬೇಕು, ಸ್ಕ್ರೀನ್ಶಾಟ್ ಟಿಕ್ ಮಾರ್ಕ್ ಇದ್ದದ್ದು ಸ್ಕ್ರೀನ್ಶಾಟನ್ನು ಎಸ್ ಈ ರೀತಿ ತೆಗೆದು ಏನು ಮಾಡಬೇಕು, ನೀವು ಅದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಬೇಕು. ಸೊ ಇಲ್ಲಿಯವರೆಗೆ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು.